ಗಂಟೆಗಟ್ಟಲೆ ಕ್ಯೂನಲ್ಲಿ ದೇವರ ದರ್ಶನಕ್ಕಾಗಿ ನಿಂತು ಬೇಸತ್ತ ಭಕ್ತನೊಬ್ಬ ಆ ದೇವರನ್ನು ಪ್ರಶ್ನೆ ಮಾಡುತ್ತಾನೆ. ಓ ದೇವರೇ, ದುಡ್ಡು ಕೊಟ್ಟ ಭಕ್ತರಿಗೆ ಹತ್ತಿರದಿಂದ ದರ್ಶಿಸಲು ಒಂದು ಸಾಲು, ದುಡ್ಡು ಕೊಡದ ಭಕ್ತರಿಗೆ ದೂರದ ದರ್ಶನಕ್ಕಾಗಿ ಬೇರೊಂದು ಸಾಲು, ಇದು ಯಾವ ನ್ಯಾಯ ಭಗವಂತ? ಇದನ್ನು ಕೇಳಿದ ಆ ಭಗವಂತ ನಗುತ್ತಾ ಹೇಳಿದನಂತೆ, ನಾನು ತಂದೆ ತಾಯಿಗಳೇ ದೈವ ಸಮಾನ ಎಂದೆ, ನೀವು ಕೇಳಲಿಲ್ಲ. ಗುರು ಹಿರಿಯರಲ್ಲಿ ದೇವರನ್ನು ಕಾಣಿ ಎಂದೆ, ನೀವು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಜನಸೇವೆಯೇ ಜನಾರ್ಧನ ಸೇವೆ ಎಂದು ಹೇಳಿದೆ, ನೀವು ಕಷ್ಟದಲ್ಲಿರುವವರಿಗೆ ನೆರವಾಗಲಿಲ್ಲ. ನನ್ನ ಮೂರ್ತಿಯನ್ನು ಗುಡಿಯೊಳಗಿರಿಸಿ ದರ್ಶನದ ವೇಳೆಯನ್ನು, ದರ್ಶನಕ್ಕೆ ದರವನ್ನು, ಅದಕ್ಕೆಂದೇ ಬೇರೆ ಬೇರೆ ಸಾಲುಗಳನ್ನು, ವಿವಿಧ ಪೂಜಾ ವಿಧಿವಿಧಾನಗಳನ್ನು, ಅವುಗಳಿಗೆ ಮತ್ತೆ ಪ್ರತ್ಯೇಕ ಪ್ರತ್ಯೇಕ ದರಗಳನ್ನು ನೀನೇ ವ್ಯವಸ್ಥೆ ಮಾಡಿದೆ. ಎಲ್ಲವನ್ನು ನೀನೇ ಮಾಡಿ ಈಗ ನನ್ನನ್ನು ಕೇಳುವುದು ಯಾವ ನ್ಯಾಯವಯ್ಯ? ಹುಚ್ಚಪ್ಪ, ನಿಜವಾಗಿಯೂ ನನ್ನನ್ನು ಕಾಣುವ ಹಂಬಲವಿದ್ದರೆ ಪಶು ಪಕ್ಷಿ ವೃಕ್ಷಗಳಲ್ಲಿ ಕಾಣು, ನಿನ್ನಲ್ಲಿ ಕಾಣು. ಪ್ರೀತಿಯ ಸೇವೆಯ ಮೂಲಕ ಮಾತಾಪಿತೃಗಳಲ್ಲಿ, ಗುರು ಹಿರಿಯರಲ್ಲಿ, ನೊಂದವರಲ್ಲಿ ಕಾಣು. ಈ ಸುಂದರವಾದ ಪ್ರಕೃತಿಯಲ್ಲಿ ನನ್ನನ್ನು ಕಾಣು. ಕೇವಲ ಗುಡಿ ದೇಗುಲಗಳಿಗಷ್ಟೇ ನನ್ನನ್ನು ಸೀಮಿತಗೊಳಿಸಬೇಡ ಎಂದ. ಎಷ್ಟೊಂದು ಅರ್ಥಪೂರ್ಣ.